ಆ ಭಾಗದಿಂದ ಎಲ್ಲರೂ ತಾವುಗಳು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಅದೆಂತ ಬೆಂಬಲ ಈ ಕ್ಷೇತ್ರದಲ್ಲಿ ನೀವೆಲ್ಲರೂ ವ್ಯಕ್ತಪಡಿಸಿದ್ರಿ ಅಂದ್ರೆ ಇಡೀ ಕ್ಷೇತ್ರದಲ್ಲಿ ಒಂದು ಸಂಚಲನ ಮೂಡಿಸಿದಿರಿ, ಇಡೀ ಕ್ಷೇತ್ರದಲ್ಲಿ ಒಂದು ಶಕ್ತಿಯನ್ನ ತೋರಿಸಿದಿರಿ. ಈ ಶಕ್ತಿ ಮುಖಾಂತರ ಇಡೀ ಜಿಲ್ಲೆಗೆ ಅದು ಪಸರಿಸಿದೆ, ಇಡೀ ಜಿಲ್ಲೆ ವ್ಯಾಪ್ತಿಗೆ ಅದು ಹೋಗಿದೆ. ಇವತ್ತು ನೀವು ನೋಡ್ತಾ ಇರೀ ಮುಂದಿನ ದಿನದಲ್ಲಿ ಆರು ಕ್ಷೇತ್ರ ಕುಮಾರಣ್ಣ ಒಂದು ಒಳ್ಳೆ ಅಭ್ಯರ್ಥಿಯನ್ನಾಗ್ತಾರೆ. ನಾವು ಎಲ್ಲಾ ಕ್ಷೇತ್ರದಲ್ಲೂ ಗೆಲ್ಲುವಂತ ಒಂದು ಸೂಚನೆ ಬರ್ತಾ ಇದೆ. ಯಾಕಂದ್ರೆ ಇವತ್ತು ಬೆಳಿಗ್ಗೆನೆ ಎರಡು ಅದ್ಭುತ ಅಭ್ಯರ್ಥಿಗಳು ನಮಗೆ ಬಂದು ಸಿಕ್ಕಿದ್ದಾರೆ. ಮುಂದಿನ ದಿನದಲ್ಲಿ ಕುಮಾರಣ್ಣ ಸಿಕ್ಕಿದ್ದಾರೆ. ಮುಂದಿನ ದಿನದಲ್ಲಿ ಅದು ಯಾರು ಅಂತ ಕುಮಾರಣ್ಣನೇ ನಮ್ಮ ಗಣಪೇಗೌಡರ ಜೊತೆಗೆ ಜಿಲ್ಲಾಧ್ಯಕ್ಷ ಜೊತೆಗೆ ನಿಂತು ಅದನ್ನ ಘೋಷಣೆ ಮಾಡ್ತಾರೆ ಮುಂದಿನ ದಿನದಲ್ಲಿ. ಅದ್ರ ವಿಶ್ವಾಸದಿಂದ ನಮ್ಮ ಕುಮಟಾ ಕ್ಷೇತ್ರ ನಮ್ಮ ಕುಮಾರಣ್ಣ ಕೇಳಿದ್ರೆ ಅವಾಗೂ ಹೇಳೋದು ನಮ್ಗೆ ಗಣಪೇಗೌಡರು ಅದೃಷ್ಟ ಅಂತ. ಅವಾಗ ಯಾಕಂದ್ರೆ ಅವಾಗ ಜಿಲ್ಲಾಧ್ಯಕ್ಷರಿದ್ದಾಗ ಎರಡು MLA ಕೊಟ್ಟಂತ ಈ ಜಿಲ್ಲೆ ಮತ್ತೊಮ್ಮೆ ಎರಡು ಮೂರು MLA ಕೊಡ್ತದೆ ಅನ್ನೋ ವಿಶ್ವಾಸ ಕುಮಾರಣ್ಣಗಿದೆ. ಹಾಗಾಗಿ ಅಂತಿಮವಾಗಿ ಇಲ್ಲಿ ಬಂದು ಮುಟ್ಟುವಂತದ್ದು ಒಂದು ಸಂದರ್ಭದಲ್ಲಿ ಬಹಳ ಎಲ್ಲಾ ಕಡೆ ಅಭೂತಪೂರ್ವ ಆಯ್ತು. ಮತ್ತು ಹೊನ್ನಾಳ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಸರಿಯಾದ ಇಲ್ಲಿ ಕಾರ್ಯಕ್ರಮ ನಿರೂಪಿಸಿಲ್ಲ. ನಿನ್ನೆ ರಾತ್ರಿವರೆಗೂ ನಾವು ತಿಳ್ಕೊಂಡಿದ್ದು ನಾವೆಲ್ಲ ಒಂದು ಹಾಲಲ್ಲಿ ಮಾಡಿ ಕಳಿಸ್ಬಿಡ್ತೀವಿ ಅಂತ. ನಾವೇನಾದ್ರೂ ಇಲ್ಲಿ ಬರ್ತದೆ ಅಂದ್ರೆ ಹಳ್ಳಿ ಹಳ್ಳಿಗೆ ಎಲ್ಲ ಕಡೆ ಹೇಳಿ ಮತ್ತು ಇದ್ ಮಾಡ್ತಿದ್ದೀವಿ. ಕೇವಲ ಮೂರು ದಿನ ಸಿಕ್ಕ ಟೈಮ್ನಿಂದ ಇದು ಮಾಡೋಕ್ಕಾಗಲಿಲ್ಲ. ಆದ್ರೂ ತಾವುಗಳೆಲ್ಲರೂ ಸೇರಿ ಬಂದಕ್ಕೆ ನಿಮ್ಗೆ ಧನ್ಯವಾದ ಹೇಳ್ತಾ ಒಟ್ಟಿನಲ್ಲಿ ಇಡೀ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದಂತ ಕುಮಾರಣ್ಣ ನನಗೆ ಇಡೀ ಕ್ಷೇತ್ರದಲ್ಲಿ ಆಶೀರ್ವಾದ ಕೊಟ್ಟು ಈಗ ಹೊರಡ್ತಾ ಇದ್ದಾರೆ. ವಿಶ್ವಾಸ ಮೂಡಿದೆ ಕುಮಾರಣ್ಣಗೆ ಈ ಕ್ಷೇತ್ರದಲ್ಲಿ. ಈಗಾಗಲೇ ಅವ್ರ ಮಾತಿಂದನೇ ಹೇಳಿದ್ದಾರೆ 2008ರಲ್ಲಿ JDS ಇಲ್ಲಿ ಗೆದ್ದು ಆದ್ರೂ ಈ ರೀತಿ ಒಂದು ಜನಬೆಂಬಲ ನನಗೆ ಸಿಕ್ಕಿಲ್ಲ ಇತ್ತು, ಈಗ ಅದಕ್ಕಿಂತ ಹೆಚ್ಚು ಬೆಂಬಲ ಸಿಕ್ಕಿದೆ, ಹಾಗಾಗಿ ಗೆಲುವು ಖಚಿತ ಅನ್ನೋ ಮಾತನ್ನ ಕುಮಾರಣ್ಣ ಅವರು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ನಮ್ಮೆಲ್ಲರ ನಾಯಕ ಕುಮಾರಣ್ಣನ ಪಂಚರತ್ನ ಕಾರ್ಯಕ್ರಮ ಅನುಷ್ಠಾನ ಆಗಬೇಕು ಅಂದ್ರೆ ಕುಮಟಾ ಹೊನ್ನಾವರಕ್ಕೆ ನನ್ನನ್ನ ಅಂದ್ರೆ JDS ಪಕ್ಷನ ನೀವು ಆಯ್ಕೆ ಮಾಡಲೇಬೇಕು, ಆಶೀರ್ವಾದ ಮಾಡಲೇಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ. ಈ ಒಂದು ಹೋರಾಟದಲ್ಲಿ ಪಂಚರತ್ನ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಪಂಚರತ್ನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಾನು ಈ ಕ್ಷೇತ್ರ ಉದ್ದಗಲಕ್ಕೂ ನಾನು ಯಾವಾಗ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಇದ್ದವನು, BBA ಕಾಲೇಜಲ್ಲಿ ನಿರ್ದೇಶಕನಿದ್ದವನು ಬಿಟ್ಟು ಬಂದ ಮೇಲೆ ನಾನು ಯಾವಾಗೂ ಜನರ ಮಧ್ಯೆ ಇದ್ದೆ. ಯಾಕಂದ್ರೆ ಅಲ್ಲಿ ಯುವಕರದ ಅಧ್ಯಕ್ಷ ಆದೆ, ಆಮೇಲೆ ಒಂದು ಪಾರ್ಟಿಗೆ ಬಂದ ಮೇಲೆ ಆ ಪಾರ್ಟಿಗೆ ಇಲ್ಲೆಲ್ಲೂ ನನ್ನ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯಲ್ಲಿ ಒಂದು ಸೀಟು ಇದುವರೆಗೆ ಗೊತ್ತಿಲ್ಲಾಗಿತ್ತು. ಕೊನೆಗೆ ನನ್ನ ಧರ್ಮ ಬಂದು ನಿಲ್ಲಿಸಿ ನಾನು ಎರಡು ಸಲ ನನ್ನ ಈ ಜಿಲ್ಲಾ ಪಂಚಾಯತ್ ಗೆಲ್ಲಿಸುವಂತದ್ ಮಾಡಿದೆ. ಇಷ್ಟೆಲ್ಲ ಹೋರಾಟ ಮಾಡಿದ್ಮೇಲೆ ನನ್ನನ್ನ ಎಲ್ಲೋ ಹಿಂದ್ಗಡೆಯಿಂದ ಪಿತೂರಿ ಇಟ್ಟು ಜೈಲು ಕಳಿಸಿ ನನ್ನನ್ನ ಅನ್ಯಾಯವಾಗಿ ದೂರಿಡುವಂತ ಪ್ರಯತ್ನ ಮಾಡಿದ್ರು. ಅದಕ್ಕೆ ಕಾರಣ ಅವರೇ ಹೇಳಬೇಕು, ನಾನು ಬೆಳೆದೆ ಅನ್ನೋದು ನೋವಿನಿಂದ ಹಿಂದೆ ಇಟ್ರು ಅಥವಾ ನಾನು ಯಾಕೆ ಇಟ್ರು ಅಂತ ಅವರೇ ಉತ್ತರ ಕೊಡಬೇಕು. ನಾನು ಇನ್ನೇನು 15 ದಿನದಲ್ಲಿ MLA ಹಾಕೊಳ್ತೀನಿ ಅಂದಾಗ ನನ್ನನ್ನು ತೆಗೆದು ಕೆಳಗಿಟ್ಟು ಅನ್ಯಾಯ ಮಾಡಿದ್ರು, ನನ್ಗೆ ಅನ್ಯಾಯ ಮಾಡಿದ್ರು ತೊಂದರೆ ಇಲ್ಲಾಗಿತ್ತು. ಎಲ್ಲಿಂದಲೂ ಕರೆಸಿ ಅಲ್ಲಿ ಕೊಟ್ಟು ಅಲ್ಲಿರುವಂತ ಕಾರ್ಯಕರ್ತ ಕೊಟ್ಟಿಲ್ಲ, ದುಡ್ದು ಕೊಟ್ಟಿದ್ರೆ ಬೇಜಾರಿಲ್ಲಾಗಿತ್ತು. ನಾನು ಹೇಳಿದೆ ನಮ್ಮಲ್ಲಿ ಅವಾಗಿನ ವರಿಷ್ಠರಿಗೆ, ನೀವು ದುಡ್ದವ್ರು ಕೊಡಿ, ಯಾರು ಕೊಟ್ಟರು ನಾವು ಇರ್ತೀವಿ ಅಂತ. ಅದು ಹಂಗೆ ಮಾಡಲಿಲ್ಲ, ಅಷ್ಟೊತ್ತಿಗೆ ಬಂದು ಏನೋ ಮಾಡಿದ್ರು. ಹಾಗಾಗಿ ಆ ಬೇಸತ್ತು ನನ್ನ ಮನೇಲಿ ಕೂತಾಗ ನನಗೆ ಅತ್ಯಂತ ಅನ್ಯಾಯ ಕ್ಷೇತ್ರದಲ್ಲಿ ಆದಾಗ ನನ್ನ ಕೈ ಹಿಡಿದು, ನನ್ನ ಹೊಂಡದಲ್ಲಿ ಬಿದ್ದಿದ್ದೆ, ನನ್ನ ಕೈ ಹಿಡಿದು ಎಬ್ಬಿಸೋರು ಯಾರು ಅಂದ್ರೆ ನಮ್ಮ ಕುಮಾರಣ್ಣ ಅವರು. ಇಲ್ಲ ನಿನಗೆ ನಾಯಕತ್ವ ಇದೆ, ನಾನು ರಿಪೋರ್ಟ್ ತಗೊಂಡಿದ್ದೀನಿ. ಮುಖ್ಯಮಂತ್ರಿ ಇದ್ದಾಗ ನನ್ನ ಮನೆಗೂ ಬಂದು ನನ್ನನ್ನು ಕರ್ಕೊಂಡು ಬಂದ್ರು, ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ ಅಂದ್ರು. ಅವತ್ತು ನನ್ಗೆ ಅನ್ಸಿದ್ದು ನನ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ಅಷ್ಟೇ ನನ್ನ ನಂಬಿಕೆ ಇಟ್ಕೊಂಡಿದ್ದೆ. ಬಟ್ ಈ ರೀತಿ ನ್ಯಾಯ ಕೊಡಿಸ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಇತ್ತು. ಇಡೀ ಕ್ಷೇತ್ರ 2 ದಿನ ನನ್ನ ಸಲುವಾಗಿ ಕೊಟ್ಟಿದ್ರು. ಆ ಕೊನೆಗಳಿಗೆಯಲ್ಲಿ ಏನಾಯ್ತು, ನಮ್ಗೊಂದು 40 ದಿನ ಬೇಕು ಅಂತ ಹೇಳಿದ್ರು. ಅನಿವಾರ್ಯ ಕಾರಣದಿಂದ ಅಲ್ಲಿ ಕೊಟ್ಟೆ. ಇವತ್ತು ಕುಮಟಾದಲ್ಲಿ ಬೃಹತ್ ಬಹಿರಂಗ ಸಭೆ ಮಾಡಬೇಕು ಅಂತ ನಿರ್ಧರಿಸಿದ್ದೆ. ಆದ್ರೆ ಮತ್ತೊಂದ್ಸಲ ನಾನು ವಿನಂತಿ ಮಾಡ್ತೀನಿ ನನ್ನ ಕುಮಾರಣ್ಣಗೆ, ನೀವು ಇಷ್ಟೊಂದು ವಿಶ್ವಾಸ ಇಟ್ಕೊಂಡು 2 ದಿನ ಕೊಟ್ಟಿದ್ರಿ, 1.5 ದಿನಗಳ ಕಾಲ ನಿಮ್ಗೆ ಅಭೂತಪೂರ್ವ ಒಂದು ಸಂದೇಶ ಕೊಡುವಂತ ನಾವು ಪ್ರಯತ್ನ ಮಾಡಿದೀವಿ. ನಾನು ನಮ್ಮೆಲ್ಲ ಆತ್ಮೀಯರ ಪರವಾಗಿ ವಿನಂತಿ ಮಾಡ್ತೀನಿ, ಕುಮಾರಣ್ಣ ನೀವು ಕುಮಟಾಕ್ ಬರಬೇಕು, ಒಂದು ಬೃಹತ್ ಸಭೆ ಮಾಡಿ, ಅದು ಕುಮಟಾದ ಹೊನ್ನಾವರದಲ್ಲೇ ಬೃಹತ್ ಸಭೆ ಮಾಡಿ ನಮ್ಮ ಶಕ್ತಿ ಏನು ಅಂತ ಮತ್ತೊಮ್ಮೆ ನಿಮ್ ತೋರಿಸ್ತೀನಿ. ಒಂದು ಸಭೆಯನ್ನು ನೀವು ಮಾಡೋದಕ್ಕೆ ಅವಕಾಶ ಕೊಡಬೇಕು ಇಲೆಕ್ಷನ್ ಕಿಂತ ಪೂರ್ವದಲ್ಲಿ ಅಂತ ಹೇಳ್ತಾ, ನನ್ನ ಏನು ಹೋರಾಟದ ಹಿನ್ನೆಲೆ ಇದೆ ಆ ಹೋರಾಟದಲ್ಲಿ
ಪೂರಕವಾಗಿ ಪಂಚರತ್ನ ಇದೆ, ಪಂಚರತ್ನ ಕಾರ್ಯಕ್ರಮ ಬಗ್ಗೆ ಕುಮಾರಣ್ಣನೇ ಹೇಳ್ತಾರೆ ಅಂತ ಹೇಳ್ತಾ ನನ್ಗೆ ಆಶೀರ್ವಾದ ಮಾಡಿದಕ್ಕೆ ಕುಮಾರಣ್ಣ ಬಂದ್ರು, ಜೊತೆಗೆ ಕುಮಾರಣ್ಣ ದೇವರ ಆಶೀರ್ವಾದದಲ್ಲೂ ತಗೊಂಡ್ಬಂದ್ರು. ಮಾಮಲೇಶ್ವರ ದೇವರದಲ್ಲಿ, ಗೋಕರ್ಣದ ಗಣಪತಿ ದೇವಸ್ಥಾನದಲ್ಲಿ, ಹಾಗೆ ಹನುಮಾನ್ ದೇವಸ್ಥಾನದಲ್ಲಿ ಎಲ್ಲ ಪ್ರಸಾದ ಕೊಡುವ ಮೂಲಕ ನಮ್ಗೆ ಆಶೀರ್ವಾದ ಮಾಡಿತು. ಜೊತೆಗೆ ಪ್ರಸಿದ್ಧ ಇದು ದರ್ಗಾದ ಮದನ್ ಶಾ ದರ್ಗಾಕ್ಕೂ ಹೋಗಿ ಕೈ ಮುಗ್ದು ಬಂದ್ರು, ಪ್ರಸಿದ್ಧ ಸೆಂಟ್ ಜೇವಿಯರ್ ಚರ್ಚ್ಗೂ ಹೋಗಿ ಕೈ ಮುಗ್ದು ಬಂದ್ರು. ಎಲ್ಲರ ಶಾಂತಿ ತೋಟ ಇದು ನಾಡ ಆಗ್ಬೇಕು ಅನ್ನೋ ಒಂದು ಕನಸು ಕಂಡಂತ ಕುಮಾರಣ್ಣಗೆ ಈ ಪ್ರವಾಸ ಅದೇ ರೀತಿ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಖಂಡಿತವಾಗೂ ಎಲ್ಲ ಸಮುದಾಯ, ಎಲ್ಲ ಧರ್ಮ ನಮ್ಗೆ ವಿಶ್ವಾಸ ಗಳಿಸಿದೆ. ನಮ್ಮ ಒಂದೇ ದೃಷ್ಟಿ ಏನು ಅಂದ್ರೆ, ರಾಜ್ಯಕ್ಕೆ ಮುಖ್ಯಮಂತ್ರಿ ಯಾರಾಗಬೇಕು, ಈ ಕ್ಷೇತ್ರಕ್ಕೆ ಶಾಸಕ ಯಾರಾಗಬೇಕು, ಈ ಆಶೀರ್ವಾದ ಬೇಕು. ಈ ಆಶೀರ್ವಾದ ಕುಮಾರಣ್ಣಗೆ ಕೊಟ್ರೆ, ನನಗೆ ಕೊಟ್ರೆ ಇಲ್ಲಿ ನಾವು ಒಂದು ಅಳಿಲಿ ಸಲುವೆ ಕುಮಾರಣ್ಣ ಮಾಡೋದಕ್ಕೆ ನಾನು ಸಿದ್ಧನಿದ್ದೀನಿ. ಇಲ್ಲಿಂದ ಒಂದು ಶಾಸಕನ ಮಾಡಿ ಅಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ನಮ್ಮ ಸ್ವಾರ್ಥ ಏನು ಅಂದ್ರೆ, ನಮ್ಮ ಸ್ವಾರ್ಥ ಅಲ್ಲ, ಈ ಜನರ ಒಳ್ಳೆಯದಕ್ಕಾಗಿ ಪಂಚರತ್ನ ಕಾರ್ಯಕ್ರಮ ಬರಬೇಕು. ಪಂಚರತ್ನ ಕಾರ್ಯಕ್ರಮ ಬರಬೇಕು ಅಂದ್ರೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು. ಇಷ್ಟು ಹೇಳ್ತಾ ನಾನು ನೇರವಾಗಿ ಕುಮಾರಣ್ಣ ಅವರಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಯಾಕಂದ್ರೆ ಬಹಳ ಸಮಯ ಆಗಿದೆ, ನಂತರ ಮತ್ತೆ ಭಟ್ಕಳ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರಿಂದ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕುಂಟಾ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಬೆಳಗ್ಗೆಯಿಂದ ಪ್ರಾರಂಭ ಆಗಿರತಕ್ಕಂತಹ ಈ ಒಂದು ರಥಯಾತ್ರೆ